ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ನಡೆಯಲ್ಲಿ ದಿ ಎ ಪಿಯು ಜಿಯೋಗ್ರಫಿ ನಾವು ಎರಡು ಅಂಕದ ಪ್ರಶ್ನೆಗಳು ಇದ್ದೇವೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಇಲ್ಲಿ ಕೆಳಗಡೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಈ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಆಲ್ರೆಡಿ ನಾನು ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಜಿಯೋಗ್ರಫಿ ಮೇಲೆ ಯಾರೂ ನೋಡಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಹೋಗಿ ನೋಡ್ಕೊಳ್ಳಿ ಆಯಿತಾ ಅಷ್ಟು ನೀವು ಅಭ್ಯಾಸ ಮಾಡಿದರೆ ಸಾಕು ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಕೊಟ್ಟಿದ್ದೇನೆ ನಿಮಗೆ ಇವಾಗ ಆ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಬೇಕಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ನೋಟ್ಸ್ ಬೆಸ್ಟ್ ನೋಟ್ಸ್ ಬೇಕಂದರೆ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಎಜುಕೇಷನ್ ಕನ್ನಡ ಗ್ರೂಪ್ ಏನಿದಿಲ್ಲ ಅಲ್ಲಿ ಹೋಗಿ ಜಾಯ್ನ್ ಹಾಕೊಳ್ಳಿ ಆಯಿತಾ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಆಲ್ರೆಡಿ ನಾನು ಎಲ್ಲ ಸಬ್ಜೆಕ್ಟ್ ಮೇಲೆ ಟೂ ಮಾತ್ ಕ್ವೆಶನ್ಸ್ಗಳು ಕೊಟ್ಟಿದ್ದೇನೆ ಅದು ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು ಆಯಿತಾ ಮತ್ತು ಅದೇ ರೀತಿ ಎಕನಾಮಿಕ್ ಸಬ್ಜೆಕ್ಟ್ ಆಗಿರ್ಬೋದು ಮತ್ತು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಆಗಿರ್ಬೋದು ಮತ್ತು ಸೊಷ್ಯಾಲಜಿ ಸಬ್ಜೆಕ್ಟ್ ಆಗಿರ್ಬೋದು ಮತ್ತು ಅದೇ ರೀತಿ ಇತಿಹಾಸ ಸಬ್ಜೆಕ್ಟ್ ಆಗಿರ್ಬೋದು ಅಕೌಂಟೆನ್ಸಿ ಆಗಿರ್ಬೋದು ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು ಆಯಿತಾ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಸೊ ಚಾನಲ್ ಹೋಗಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿರಿ ನಿಮಗೆ ಆಲ್ ಸಬ್ಜೆಕ್ಟ್ ಮೇಲೆ ಟೂ ಮಾರ್ಕ್ಸ್ ಕ್ವಶನ್ ಫಿಕ್ಸ್ಡ್ ಕ್ವಶನ್ಸ್ಗಳು ಸಿಗುತ್ತೆ ಅಷ್ಟು ನೀವು ಅಭ್ಯಾಸ ಮಾಡ್ಕೊಂಡು ಹೋದರೆ ಸಾಕು ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡಿರಿ ಇಲ್ಲಿ ನೋಡಿ ಇವಾಗ ಒನ್ನೇ ಪ್ರಶ್ನೆ ಇವು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿತ್ ಆನ್ಸರ್ ಕೂಡ ಇದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಈ ಒಂದು ಪಿ ಡಿ ಎಫ್ ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಹಾಕಿದ್ದೇನೆ ಅಲ್ಲಿ ಹೋಗಿ ನೀವು ಪಿ ಡಿ ಎಫ್ ಕೂಡ ನೋಡ್ಕೋಬೋದು ಈ ಒಂದು ಪಿ ಎಫ್ ಕೂಡ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೇನೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಪಿ ಡಿ ಎಫ್ ನಮಗೆ ಸೆಂಡ್ ಮಾಡಿ ಅಂತ ಇವಾಗ ನನಗೆ ಕಮೆಂಟ್ ಮಾಡ್ತಾಯಿರಲ್ಲ ನೀವು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಏನಿದಿಲ್ಲ ನಾನೇ ಹಾಕಿರ್ತೀನಿ ಅಲ್ಲಿ ಟೆಲಿಗ್ರಾಮ್ನಲ್ಲಿ ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ ಆಯಿತಾ ಈ ಒಂದು ಪಿ ಎಫ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಮೀಡಿಯಮ್ ಮೀಡಿಯಂ ಇಲ್ಲಿದೆ ಇಲ್ಲಿ ನೋಡಿ ಒಂದೇ ಪ್ರಶ್ನೆ ಜನಸಂಖ್ಯೆ ಬೆಳವಣಿಗೆ ಯಾವುದಾದ್ರೂ ಎರಡು ಘಟಕಗಳನ್ನು ಬರೆಯಿರಿ ಆಯ್ತಾ ಈ ಒಂದು ಪ್ರಶ್ನೆ ನಿಮಗೆ ಸಾಕಷ್ಟು ಬಾರಿ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸೊ ಅದಕ್ಕೆ ಓಕೆ ರೈಟ್ ಎನಿ ಟು ಕಾಂಪನ್ಮೆಂಟ್ ಪಾಪ್ಯುಲೇಷನ್ ಗ್ರೋತ್ ಅಂತ ಪ್ರಶ್ನೆ ಇದೆ ನೋಡಿ ಜನಸಂಖ್ಯೆ ಬೆಳವಣಿಗೆಯ ಪ್ರಮುಖ ಅಂಶಗಳೆಂದರೆ ಜನನ ಪ್ರಮಾಣ ಓಕೆ ಮರಣ ಪ್ರಮಾಣ ಮತ್ತು ವಲಸೆ ಅಂತ ಆಯಿತಾ ಎರಡೂ ಬರೀರಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಅದೇ ರೀತಿ ಎರಡನೇ ಪ್ರಶ್ನೆ ಯಾವುದಾದ್ರೂ ಎರಡು ವಲಸೆಯ ವಿಧಗಳು ಬರೀಯರಿ ಅಂತ ನಿಮಗೆ ಪ್ರಶ್ನೆ ಕೇಳಿದಾರೆ ಇದಕ್ಕೆ ನೋಡಿ ಆಂತರಿಕ ವಲಸೆ ಓಕೆ ಕಾಲೋಚಿತ ವಲಸೆ ಗ್ರಾಮೀಣದಿಂದ ನಗರಕ್ಕೆ ವಲಸೆ ಅಂತ ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಇದೆ ನೋಡ್ಕೊಳ್ರಿ ಇಲ್ಲಿ ದ್ವಿತೀಯ ಆಗಬೇಕು ಅದು ತೃತೀಯ ಆಗಿದೆ ಆಯ್ತಾ ನೋಡಿ ದ್ವಿತೀಯ ಮತ್ತು ತೃತೀಯ ಆರ್ಥಿಕ ವೃತ್ತಿಗಳಿಗೆ ಇರುವ ವ್ಯತ್ಯಾಸವೇನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಇದೆ ನೋಡ್ರಿ ದ್ವಿತೀಯ ವಲಯವು ಆರ್ಥಿಕ ಭಾಗವಾಗಿದ್ದು ಇದು ಕಚ್ಚಾ ವಸ್ತುಗಳನ್ನು ಮಾರಾಟ ಮತ್ತು ಬಳಕೆಯ ಸರಕುಗಳಾಗಿರು ಸರಕುಗಳಾಗಿ ಪರಿವರ್ತಿಸುತ್ತದೆ ಇವಾಗ ತೃತೀಯ ವಲಯವು ಆರ್ಥಿಕ ಭಾಗವಾಗಿದ್ದು ಇದು ಸರಕುಗಳ ಬದಲಿಗೆ ಸೇವೆಗಳು ಮಾರಾಟ ಅಥವಾ ವ್ಯಾಪಾರವನ್ನು ಒಳಗೊಂಡಿರುತ್ತದೆ ಅಂತ ಇಷ್ಟೇ ಆಯಿತಾ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಇವಾಗ ನಾಲ್ಕನೇ ಪ್ರಶ್ನೆ ಘನಿಗಾರಿಕೆಯ ಯಾವುದಾದ್ರೂ ಎರಡು ವಿಧಗಳು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಓಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೇಲ್ಮೈಯ ಗಣಿಗಾರಿಕೆ ಭೂಗತ ಘನಿಗಾರಿಕೆ ಪ್ಲೇಸರ್ ಘನಿಗಾರಿಕೆ ಪರಿಹಾರ ಘನಿಗಾರಿಕೆ ಯಾವುದಾದರೂ ಎರಡು ಬರೀ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದೆ ಅದೇ ರೀತಿ ಭೌಗೋಳಿಕದಲ್ಲಿ ಯಾವುದಾದ್ರೂ ಎರಡು ರೀತಿಯ ನೀರಾವರಿಯನ್ನು ವ್ಯಾಖ್ಯಾನಿಸಿ ನಾಲ್ಕು ನೀರಾವರಿ ವಿಧಾನಗಳಲ್ಲಿ ಓಕೆ ಮೇಲ್ಮೈ ನೀರಾವರಿ ಸೇವೆಗಳು ಇಲ್ಲಿ ನೋಡಿ ಓಕೆ ಜಲಾಯನ ಪ್ರದೇಶ ಗಡಿಕೆ ಅನಿಯಂತ್ರಿಕ ಪ್ರವಾಹ ಆಯಿತಾ ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಅದೇ ರೀತಿ ಬೇರೆ ಪ್ರಶ್ನೆ ಶಕ್ತಿಯ ಬಳಕೆಯ ರೂಪಗಳು ಯಾವ್ಯಾವು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಶೌರ್ಯ ಶಕ್ತಿಯನ್ನು ಸಾಮಾನ್ಯವಾಗಿ ಶೌರ್ಯ ಜಲಪಾತಕಗಳು ಮತ್ತು ಅದೇ ರೀತಿ ಮನೆ ಬಿಸಿ ಮಾಡಲು ಬಳಸಲಾಗುತ್ತದೆ ಶೌರ್ಯ ಕೊಳಗೆಗಳ ಶಾಖವು ರಾಸಾಯನಿಕಗಳು ಆಹಾರ ಜವಳಿ ಬೆಚ್ಚಿಗಿನ ಹಸಿರು ಮನೆಗಳು ಕೊಳೆಗಳು ಮತ್ತು ಜಾನುವಾರು ಕಟ್ಟಡಗಳ ಉತ್ಪಾದನೆಯನ್ನು ಶಕ್ತಗೊಳಿಸುತ್ತದೆ ಅಂತ ಬರೀರಿ ಆಯಿತಾ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಅದೇ ರೀತಿ ಇಲ್ಲಿ ಏಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಚಿನ್ನ ಉತ್ಪಾದಿಸುವ ಯಾವುದಾದರೂ ಎರಡು ಸ್ಥಳಗಳನ್ನು ಬರೀರಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ರಾಯಚೂರು ಜಿಲ್ಲೆಯ ಹಟ್ಟಿ ಅದೇ ರೀತಿ ತುಮಕೂರು ಜಿಲ್ಲೆಯ ಬಳ್ಳಾರಿ ಶಿರಾಬಳ್ಳಿಯ ಅಜ್ಜನಹಳ್ಳಿ ಯಾವುದಾದ್ರೂ ಒಂದು ಎರಡು ಬರೀರಿ ಆಯ್ತಾ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಎಂಟು ಮುಂಬೈ ನಗರವನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಏಕೆ ಕರೆಯಲಾಗಿದೆ ಇದಕ್ಕೆ ಆನ್ಸರ್ ನೋಡಿ ಬ್ರಿಟಿಷ್ ವಸಾಹತುಶಾಹಿ ಅವಧಿಯಲ್ಲಿ ಬ್ರಿಟಿಷ್ ಜನರು ಹತ್ತಿ ಜವಳಿ ಗಿರಣಿಗಳನ್ನು ಸ್ಥಾಪಿಸಿದ ಕಾರಣ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಕೆಳಗಡೆ ಇದೆ ಅಲ್ಲಿ ಅದೇ ರೀತಿ ಮುಂದಿನ ಪ್ರಶ್ನೆ ಶೈಕ್ಷಣಿಕ ಪಟ್ಟಣಗಳ ಎರಡು ಉದಾಹರಣೆಗಳನ್ನು ನೀಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜಸ್ಥಾನದಿಂದ ಕೋಟ ರಾಜಸ್ಥಾನದಿಂದ ಪಿಲಾನಿ ಅದೇ ರೀತಿ ಮಹಾರಾಷ್ಟ್ರದಿಂದ ಪುಣೆ ಕರ್ನಾಟಕದಿಂದ ಬೆಂಗಳೂರು ತೆಲಂಗಾಣದಿಂದ ಹೈದರಾಬಾದ್ ಈ ರೀತಿ ಕೆ ಪಟ್ಟಣಕ್ಕೆ ಹೋಗೋದು ಸ್ಥಳಾಂತರಕ್ಕೆ ಸ್ಥಳಾಂತರ ಮಾಡೋದು ಅಂದರೆ ಓದಕ್ಕೆ ಆಯಿತಾ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದೆ ಕ್ವಶನ್ ನಂಬರ್ ಹತ್ತು ಕಬ್ಬಿನ ಮತ್ತು ಉಕ್ಕಿನ ಉದ್ಯಮವನ್ನು ಕಚ್ಚಾ ಮತ್ತು ಆಧಾರಿತ ಉದ್ಯಮ ಎಂದು ಏಕೆ ಕರೆಯಲಾಗಿದೆ ಇದಕ್ಕೆ ಆನ್ಸರ್ ನೋಡಿ ಕಬ್ಬಿನದ ಅದರಿನ ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡಲು ಅಂತ ಇಲ್ಲಿ ಕ್ವಶನ್ ನಂಬರ್ ಹತ್ತಕ್ಕೆ ಆನ್ಸರ್ ಕೆಳಗಡೆ ಇದೆ ಆಯಿತಾ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಕೆಳಗಡೆ ಇದೆ ಅದೇ ರೀತಿ ಕ್ವೆಶನ್ ನಂಬರ್ ಹನ್ನೊಂದು ಭಾರತದಲ್ಲಿನ ನಾಲ್ಕು ವಿವಿಧ ರಸ್ತೆಗಳನ್ನು ಹೆಸರಿಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಕೆಳಗಡೆ ಕ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಬೋತ್ ಮೀಡಿಯಂ ಎಕ್ಸ್ಪ್ರೆಸ್ ಓಕೆ ವೇಗಗಳು ರಾಷ್ಟ್ರೀಯ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಹಳ್ಳಿಯ ರಸ್ತೆಗಳು ಅದೇ ರೀತಿ ಜಗತ್ತಿನಲ್ಲಿ ಹೆಚ್ಚಿನ ಜನಸಂಖ್ಯೆಯು ಬೆಳವಣಿಗೆಯ ದರವನ್ನು ಹೊಂದಿರುವ ಖಂಡಗಳು ಹೆಸರಿಸಿ ಎಲ್ಲ ಖಂಡಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆಗಳಲ್ಲಿ ಆಫ್ರಿಕಾ ಅತಿ ಹೆಚ್ಚು ದರವನ್ನು ಹೊಂದಿದೆ ಉಪ ಸಹಾರನ ಆಫ್ರಿಕಾದ ಜನಸಂಖ್ಯೆಯು ಎರಡು ಸಾವಿರದ ಐವತ್ತರ ವೇಳೆಗೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆಯೇ ಅಂತ ಕ್ವಶನ್ ನಂಬರ್ ಹದಿಮೂರು ಅಲ್ಯೂಮಿನಿಯಂ ಉಪಯುಕ್ತ ಏಕೆ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ಅಲ್ಯೂಮಿನಿಯಂ ಹಲವಾರು ಪ್ರಯೋಜನಗಳನ್ನು ಹೊಂದಿರುವ ಅತ್ಯಂತ ಬಹುಮುಖ್ಯ ಲೋಹವಾಗಿದೆ ಇದು ಹಗುರವಾದ ಮತ್ತು ಹೊಂದಿಕೊಳ್ಳುವ ಎರಡು ಎಂದು ಗುರುತಿಸಲ್ಪಟ್ಟಿದೆ ಅಂತ ಕಲ್ಲಿದ್ದಿಲ್ಲನ ವಿಧಗಳು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆನ್ಸ್ ಇಲ್ಲಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿದೆ ಓಕೆ ಆಂಧ್ರ ಸೈಟ್ ಕಲ್ಲಿದ್ದಲಿನ ಒಂದು ವಿಧ ಓಕೆ ಕಲ್ಲಿದ್ದಲಿನ ಇತರ ವಿಧಗಳು ಸೈಟ್ ಅದೇ ರೀತಿ ಕ್ಯಾನಲ್ ಕಲ್ಲಿದ್ದಲನ ಅದೇ ರೀತಿ ಬಿಟುಮಿನಸ್ ಓಕೆ ಕಲ್ಲಿದ್ದಲು ಯಾವುದಾದರೂ ಎರಡು ಬರೀಬೇಕಾಗುತ್ತೆ ನೀವು ಇಲ್ಲಿ ಕ್ವಶನ್ ನಂಬರ್ ಹದಿನಾರು ಭಾರತದಲ್ಲಿ ಅತಿ ಹೆಚ್ಚು ಮತ್ತು ಕಡಿಮೆ ಎಚ್ ಡಿ ಐ ಓಕೆ ಎಚ್ ಡಿ ಐ ಹೊಂದಿರುವ ರಾಜ್ಯಗಳನ್ನು ಹೆಸರಿಸಿ ಆಯಿತಾ ಅಂದರೆ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಮಾನವ ವರದಿಯ ಪ್ರಕಾರ ಏನಿದೆಯಲ್ಲ ಅತಿ ಹೆಚ್ಚು ಎಚ್ ಡಿ ಐ ಅಂಕಗಳನ್ನು ಹೊಂದಿರುವ ಐದು ರಾಜ್ಯಗಳೆಂದರೆ ಅತಿ ಹೆಚ್ಚು ಅಂಕಗಳನ್ನು ಹೊಂದಿರುವ ಐದು ರಾಜ್ಯಗಳೆಂದರೆ ದೆಹಲಿ ಗೋವಾ ಕೇರಳ ಸಿಕ್ಕಂ ಅದೇ ರೀತಿ ಸಿಕ್ಕಿಂ ಅದೇ ರೀತಿ ಚಂಡೀಗಢ ಆಯಿತಾ ಇಲ್ಲಿ ಕೆಳಗಿನ ಐದು ರಾಜ್ಯಗಳು ಏನಿದಿಲ್ಲ ಬಿಹಾರು ಉತ್ತರ ಪ್ರದೇಶ ಮಧ್ಯಪ್ರದೇಶ ಜಾರ್ಖಂಡು ಆಸಾಮು ಇದು ಮಧ್ಯಮ ಪಟ್ಟಣದ ಮಾಧ್ಯಮ ಅಭಿವೃದ್ಧಿ ಹೊಂದಿರುತ್ತವೆ ಅಂದರೆ ಕಡಿಮೆ ಓಕೆ ಮಧ್ಯಮದಿಂದ ಅತಿ ಹೆಚ್ಚು ಚಂಡೀಗಢ್ ಸಿಕ್ಕಿಂ ಕೇರಳ ಗೋವಾ ದೆಹಲಿ ಓಕೆ ಅತಿ ಹೆಚ್ಚು ಎಚ್ ಡಿ ಐ ಅಂ ಅಂಕಗಳನ್ನು ಹೊಂದಿರುವ ಐದು ರಾಜ್ಯಗಳಂದರೆ ಇದು ಮಾಧ್ಯಮ ಇದು ಕೆಳಗಿಂದು ಆಯಿತಾ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದೆ ಇಲ್ಲಿ ಕ್ವೆಶನ್ ನಂಬರ್ ಹದಿನೇಳು ಭಾರತದ ಎರಡು ಪ್ರಮುಖ ಚಿನ್ನ ಉತ್ಪಾದಿಸುವ ಪ್ರದೇಶಗಳನ್ನು ಬರೆಯಿರಿ ಕರ್ನಾಟಕವು ಎರಡು ಪ್ರಮುಖ ಚಿನ್ನದ ಕ್ಷೇತ್ರಗಳನ್ನು ಹೊಂದಿದೆ ಕೋಲಾರ್ ಚಿನ್ನದ ಕ್ಷೇತ್ರಗಳು ಮತ್ತು ಹಟ್ಟಿ ಚಿನ್ನದ ಕ್ಷೇತ್ರಗಳು ಕ್ವೆಶನ್ ನಂಬರ್ ಹದಿನೆಂಟು ಜನಸಂಖ್ಯೆ ಸಾಂದ್ರತೆ ಎಂದರೇನು ಇದಕ್ಕೆ ಆನ್ಸರ್ ನೋಡಿ ಜನಸಂಖ್ಯೆಯ ಸಾಂದ್ರತೆಯು ಪ್ರದೇಶದ ಪ್ರತಿ ಯೂನಿಟ್ ಜನರ ಸಂಖ್ಯೆ ಸಾಮಾನ್ಯವಾಗಿ ಪ್ರತಿ ಚದರ್ ಕಿಲೋಮೀಟರ್ ಅಥವಾ ಚದರ್ ಮೈಲಿ ಎಂದು ಕರೆಯಬಹುದು ಆಯಿತಾ ಇಷ್ಟು ನೀವು ಆನ್ಸರ್ ಮಾಡಿರಿ ಇಂಗ್ಲೀಷ್ ವರ್ಷನ್ ಕೆಳಗಡೆ ಇದೆ ಅದೇ ರೀತಿ ಕ್ವೆಶನ್ ನಂಬರ್ ಹತ್ತೊಂಬತ್ತು ಜೈವಿಕ ಅನಿಲ ಶಕ್ತಿಯು ಗ್ರಾಮೀಣ ಪ್ರದೇಶಕ್ಕೆ ಸೂಕ್ತವಾಗಿದೆ ಅದು ಹೇಗೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ ಸಾವಯವ ತ್ಯಾಜ್ಯದ ಕೊಳತೆಯಿಂದ ಜೈವಿಕ ಅನಿಲವನ್ನು ಓಕೆ ಉತ್ಪಾದಿಸಲಾಗುತ್ತದೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಯುವ ತಾಜವು ಅದೇ ರೀತಿ ಹೇರಳವಾಗಿ ಲಭ್ಯವಾಗಿರುವುದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಜೈವಿಕ ಅನಿಲವು ಬಹಳ ಯಶಸ್ವಿಯಾಗಿರುತ್ತದೆ ಅಂತ ಅದೇ ರೀತಿ ಇಲ್ಲಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಇದೆ ಕ್ವಶನ್ ನಂಬರ್ ಇಪ್ಪತ್ತು ಮಾಲಿನ್ಯದ ವಿಧಗಳು ಯಾವುವು ವಾಯು ಮಾಲಿನ್ಯ ಜಲ ಮಾಲಿನ್ಯ ಭೂ ಮಾಲಿನ್ಯ ವಿಕಿರಣಶೀಲ ಮಾಲಿನ್ಯ ಶಬ್ದ ಮಾಲಿನ್ಯ ಆಯಿತಾ ಅದೇ ರೀತಿ ಮಾಲಿನ್ಯದ ಕಾರಣಗಳು ಯಾವುವು ಓಕೆ ಮನೆಗಳನ್ನು ಬಿಸಿ ಮಾಡಲು ವಾಹನ ಹೊರಸೋಸುವಿಕೆ ಇಂಧನ ತೈಲುಗಳು ಮತ್ತು ನೈಸರ್ಗಿಕ ಅನಿಲ ಉತ್ಪಾದನೆ ಮತ್ತು ವಿದ್ಯುತ್ ಉತ್ಪಾದನೆಯ ಉತ್ಪನ್ನಗಳು ವಿಶೇಷವಾಗಿ ಕಲ್ಲಿದ್ದಲು ಇಂಧನ ವಿದ್ಯುತ್ ಸ್ಥಾವರಗಳು ಮತ್ತು ರಾಸಾಯನಿಕ ಉತ್ಪಾದನೆಯಿಂದ ಹೊಗೆ ಇಲ್ಲಿ ಕೆಳಗಡೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಉಷ್ಣ ವಿದ್ಯುತ್ತದೆ ಅಗತ್ಯವಾದ ಅಂಶಗಳು ಉಲ್ಲೇಖಿಸಿ ಹೇರಳವಾಗಿ ಕಲ್ಲಿದ್ದಲು ಪೆಟ್ರೋಲಿಯಂ ಅಥವಾ ನೈಸರ್ಗಿಕ ಅನಿಲ ಇರಬೇಕು ಥರ್ಮಲ್ ಪ್ಲಾಂಟ್ ನಿರ್ಮಾಣಕ್ಕೆ ಬೇಕಾದ ದೊಡ್ಡ ಜಾಗ ನೀರಿನ ಸಮೃದ್ಧ ಪೂರೈಕೆ ಆಯಿತಾ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ನಾವು ನೋಡಿಕೊಂಡಿದ್ದೇವೆ ಸೊ ಕ್ವಶನ್ ಪೇಪರ್ ಈಸಿ ಬರುತ್ತೆ ತುಂಬಾ ಈಸಿ ಬರುತ್ತೆ ಡೋಂಟ್ ವರಿ ಕೆಳಗಡೆ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಅದರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್